ಇನ್ನು ಬೆಂಗಳೂರಿನ ಸಿದ್ದರಾಮಯ್ಯ ನಿವಾಸ ಸೀಲ್ ಡೌನ್. ಸಿದ್ದರಾಮಯ್ಯ ಮನೆಗೆ ಹೋಮ್ ಕ್ವಾರಂಟೈನ್ ಸ್ಟಿಕ್ಕರ್ ಅನ್ನು ಅಂಟಿಸಲಾಗಿದೆ. 16 ಪ್ರಾಥಮಿಕ ಸಂಪರ್ಕಿತರನ್ನ ಗುರುತಿಸಿದ ಬಿಬಿಎಂಪಿ 16 ಪ್ರಾಥಮಿಕ ಸಂಪರ್ಕಿತರನ್ನ ಗುರುತಿಸಿದ ಬಿಬಿಎಂಪಿ ಈ 16 ಪ್ರಾಥಮಿಕ ಸಂಪರ್ಕಿತರು ಯಾರು ಯಾರು? ಈಗ ನಿನ್ನೆ ಮೊನ್ನೆ ಯಡಿಯೂರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರನ್ನ ಅವರ ಮನೆಯವರನ್ನ ಎಲ್ಲ ಗುರುತಿಸಲಾಯಿತು. ಇದೀಗ ಆ 16 ಪ್ರಾಥಮಿಕ ಸಂಪರ್ಕಿತರು, ಇನ್ನು 13 ಜನ ಕುಟುಂಬಸ್ಥರು ಹಾಗೂ ಮನೆ ಕೆಲಸದವರು, 3 ಪೊಲೀಸರು ಪ್ರಾಥಮಿಕ ಸಂಪರ್ಕಿತರು. ಎಲ್ಲರಿಗೂ ಇಂದೇ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್. ನಾನು ಕೇಳ್ಕೊತಾ ಇರೋದು ನಿಮ್ಮಲ್ಲಿ, ಈ ಡಿ ಕೆ ಶಿವಕುಮಾರ್ ಅವರು, ಈಶ್ವರ ಖಂಡ್ರೆ ಅವರು, ಸಲೀಂ ಅಹಮದ್ ಅವರು, ಆರ್ ವಿ ದೇಶಪಾಂಡೆ ಅವರು, ಇವರೆಲ್ಲ ಸಂಪರ್ಕದಲ್ಲಿದ್ದರಲ್ಲ, ಅದು ಲೆಕ್ಕಕ್ಕೆ ಬರೋದಿಲ್ವಾ ಹೆಂಗೆ ಅಂತ ನೋಡಿ, ಸ್ಟಿಕ್ಕರ್ ಅಂಟಿಸಿದ್ದಾರೆ ಅವರ ಮನೆಗೆ. ಈಗ ನೀವು ನೋಡ್ತಿರೋದು ಅದು ಮೈಸೂರಿನ ಮನೆ, ಓಕೆ, ಮೈಸೂರಿನ ನಿವಾಸಕ್ಕೆ ಮತ್ತು ಇದು ಬೆಂಗಳೂರಿನ ನಿವಾಸ. ಬೆಂಗಳೂರಿನ ನಿವಾಸ ಕುಮಾರ್ ಕೃಪಾ ರಸ್ತೆಯಲ್ಲಿರುವಂಥ ನಿವಾಸ ಇದು. ಎರಡು ನಿವಾಸಗಳಿಗೂ ಕೂಡ ಸೀಲ್ ಡೌನ್ನ ಸೀಲ್ ಡೌನ್, ಯಾರೂ ಇರೋದಿಲ್ಲ. ಓಕೆ ಓಕೆ, ನಮ್ಮ ಪ್ರತಿನಿಧಿ ಮಧು ದೆಹಲಿ, ಸಾರಿ ಮೈಸೂರಿನಿಂದ, ಮೈಸೂರಿನಿಂದ ಮಧು, ಅಲ್ಲೊಂದು ಹೇಗಿದೆ ಅಲ್ಲಿಯ ಪರಿಸ್ಥಿತಿ ಅಂತ ಅಂದ್ಬಿಟ್ಟು, ಯಾಕಂದರೆ ಸಿದ್ದರಾಮಯ್ಯನವರು ಮೈಸೂರಲ್ಲಿ ಇದ್ದರೆ ಆ ಮನೆ ಸುತ್ತಮುತ್ತ ತುಂಬಿ ತುಳುಕತ್ತೆ, ಜನ ತುಂಬಿ ತುಳುಕ್ತಾ ಇರ್ತಾರೆ. ಯಾರೂ ಇರೋದಿಲ್ಲ, ಎಲ್ಲ ಸ್ಯಾನಿಟೈಸಿಂಗ್ ಎಲ್ಲ ಆಗ್ತಾ ಇದೆ ಮೈಸೂರಲ್ಲಿ. ಬನ್ನಿ, ಅದರ ಬಗ್ಗೆ ಒಂದು ವಾಕ್ತೃ ನೈಜ ವರದಿಯನ್ನು ನಮಗೆ ಕಳಿಸಿದ್ದಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್. ನೋಡೋಣ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗ ಕೊರೋನಾ ಪಾಸಿಟಿವ್ ಆಗಿರ್ತಕ್ಕಂಥದ್ದು. ಕೊರೋನಾ ಪಾಸಿಟಿವ್ ಬಂದಂಥ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಬಂದು ತಂಗಿದ್ದಂತಹ ಮನೆ ಏನಿದೆ ಅವರ ನಿವಾಸವನ್ನು ಈಗ ಸೀಲ್ ಡೌನ್ ಮಾಡಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ನಾವೀಗ ಮೈಸೂರಿನಲ್ಲಿರ್ತಕ್ಕಂಥ ಟಿ ಕೆ ಲೇಔಟ್ನ ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗದಲ್ಲಿದ್ದೀವಿ. ಈಗಾಗಲೇ ಕೂಡ ಕಾರ್ಪೊರೇಷನ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮನೆಯ ಮುಂಭಾಗಕ್ಕೆ ಬಂದಿದ್ದಾರೆ. ಇಡೀ ಮನೆಯನ್ನು ಸ್ಯಾನಿಟೈಸ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಮನೆಯ ಆಸುಪಾಸಿನಲ್ಲಿರ್ತಕ್ಕಂಥ ಎಲ್ಲ ಸ್ಥಳಗಳು, ವೆಹಿಕಲ್ಗಳು, ಜನರೇಟರ್ಗಳೇನಿವೆ ಅವೆಲ್ಲವನ್ನು ಕೂಡ ಸ್ಯಾನಿಟೈಸ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ಈಗ ಸ್ಯಾನಿಟೈಸ್ ಮಾಡ್ತಾರೆ, ಇಡೀ ಕಟ್ಟಡವನ್ನ ಸ್ಯಾನಿಟೈಸ್ ಮಾಡ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಜುಲೈ 28ರಂದು ಈ ಒಂದು ಟಿ ಕೆ ಲೇಔಟ್ನ ತಮ್ಮ ನಿವಾಸಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಬೆಂಬಲಿಗರು ಇರ್ಬೋದು ಮತ್ತು ಕ್ಷೇತ್ರದ ಜನರಿರ್ಬೋದು ಅವರೆಲ್ಲರೂ ಕೂಡ ಬಂದು ಅವ್ರನ್ನ ಭೇಟಿ ಮಾಡಿದರು. ಆ ನಂತರದಲ್ಲಿ ಜುಲೈ 30ರಂದು ಇದೇ ಮನೆಗೆ ಬಂದು ಉಳ್ಕೊಂಡಿದ್ದಂಥ ಸಿದ್ದರಾಮಯ್ಯನವರು ಆಗಸ್ಟ್ 1ರಂದು ಇಲ್ಲಿಂದ ಈಗ ಕಾಣ್ತಾ ಇರ್ತಕ್ಕಂಥ ಸ್ಥಳ ಏನಿದೆ ಸ್ಥಳದಲ್ಲಿ ಮಾಧ್ಯಮ ಪ್ರತಿನಿಧಿಗಳನ್ನ ಉದ್ದೇಶಿಸಿ ಮಾತನಾಡಿ ನಂತರದಲ್ಲಿ ಅವರು ಬೆಂಗಳೂರಿಗೆ ಪಯಣವನ್ನು ಕೂಡ ಬೆಳೆಸಿದ್ರು. ಈ ಒಂದು 4 ದಿನಗಳಲ್ಲಿ ಸಿದ್ದರಾಮಯ್ಯನವರ ಸಂಪರ್ಕಕ್ಕೆ ಬಂದಂಥ ಸಾಕಷ್ಟು ಜನರೇನಿದ್ದಾರೆ ಆ ಜನರೆಲ್ಲರೂ ಕೂಡ ಈಗ ಸೆಲ್ಫ್ ಕ್ವಾರಂಟೈನ್ ಆಗಬೇಕು ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಅಧಿಕಾರಿಗಳು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನುಳಿದಂತೆ ಇಡೀ ಸಿದ್ದರಾಮಯ್ಯನವರ ಈ ಒಂದು ನಿವಾಸದಲ್ಲಿದ್ದಂತಹ ಜನಗಳೆಲ್ಲ ಏನಿದ್ರು ಅವರೆಲ್ಲರೂ ಕೂಡ ಈಗ ಸೆಲ್ಫ್ ಕ್ವಾರಂಟೈನ್ ಆಗಬೇಕು ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಕೂಡ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಇನ್ನು ಕಾರ್ಪೊರೇಷನ್ನ ಆರೋಗ್ಯ ಅಧಿಕಾರಿಗಳು ಕೂಡ ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರಿಗ ಇಲ್ಲಿ ಸೀಲ್ ಡೌನ್ ಅಂದರೆ ಯಾವ ರೀತಿಯಾಗಿರುತ್ತೆ, ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಸರ್? ಇಲ್ಲ, ಈಗ ಭಾಳ ಪ್ರಮುಖವಾಗಿ ಅವರು ಇಲ್ಲಿ ಬಂದು ಅರ್ಧ ಗಂಟೆ ಜಾಸ್ತಿ ದಿವಸ ಇದ್ದೋಗಿಲ್ಲ, ಟೈಮ್ ಸಮಯ ಇಲ್ಲಿ ಕಳೆದಿಲ್ಲ ಅಂತಿದೆ. ಈಗಾಗಲೇ ಭಾಳ ಪ್ರಮುಖವಾಗಿ ಮನೆಯಲ್ಲಿ ಅವ್ರನ್ನ ಸಂಪೂರ್ಣ ಸ್ಯಾನಿಟೈಸ್ ಮಾಡೋ ಮುಖಾಂತರ, ಸೊ ಇನ್ನು ಬರುವಂಥ ದಿನಗಳಲ್ಲಿ ಕಳೆದ ಈಗ ಕಂಟಿನ್ಯೂಸ್ ಸ್ಯಾನಿಟೈಸ್ ಮಾಡಿದ್ದೀವಿ. ಸೊ ಬರೋ ದಿನಗಳಲ್ಲಿ 3-4 ದಿನಗಳಲ್ಲಿ ಅಲ್ಲಿ ಯಾರೂ ಬರಬಾರ್ದು ಮತ್ತು ಅಲ್ಲಿ ಯಾವುದೇ ರೀತಿ ಸೋಂಕು ಅಡ್ಡದೇ ಇರ್ತಾ ರೀತಿಲಿ ಅವ್ರನ್ನ ಯಾರ್ಯಾರು ಭೇಟಿ ಮಾಡಿದ್ರು, ಯಾವ ಕಾರ್ಯಕ್ರಮಗಳಾಗಿತ್ತು ಅದು ಮಾಹಿತಿ ತಗೊಳ್ತಾ ಇದ್ದೀವಿ. ಅವ್ರ ಜೊತೆ ಕಾಂಟ್ಯಾಕ್ಟ್ಲಿದ್ದವ್ರಿಗೆಲ್ಲ ಟೆಸ್ಟ್ ಮಾಡಿಸೋ ಮುಖಾಂತರ ಮತ್ತು ಅವ್ರಿಗೆ ಹೋಮ್ ಕ್ವಾರಂಟೈನ್ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಇದು ಅವ್ರಿಗೆ ಅಡ್ವೈಸ್ ಮಾಡಿದ್ವಿ. ಸೊ ಇನ್ನು ನಾವು ಅವ್ರ ಜೊತೆ ಯಾರ್ಯಾರು ಭಾಳ ಪ್ರಮುಖವಾಗಿ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದರು, ಮೀಟಿಂಗ್ಸ್ ಅಟೆಂಡ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ವಿ. ಸೊ ಭವಿಷ್ಯ ಎಲ್ಲರಿಗೂ ಸೆಲ್ಫ್ ಕ್ವಾರಂಟೈನ್, ಹೋಮ್ ಕ್ವಾರಂಟೈನ್ ಮಾಡಲಿಕ್ಕೆ ಮತ್ತು ಆ ಥರ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ಕೂಡಲೇ ಅವ್ರಿಗೆ ಪರೀಕ್ಷೆ ಮಾಡಲಿಕ್ಕೂ ವ್ಯವಸ್ಥೆ ಮಾಡಿದ್ವಿ. ಸರ್, ಈಗ ಮನೆಯ ಸುತ್ತ ಎಷ್ಟು ಮೀಟರ್ ಅಂತರಕ್ಕೆ ಬ್ಯಾರಿಗೇಡ್ಗಳನ್ನ ಹಾಕ್ತಾ ಇದ್ರೆ ಅದು ಎಷ್ಟು ದಿನಗಳ ಕಾಲ ಇರುತ್ತೆ? ಸರ್, ಆ್ಯಕ್ಚುಲಿ ಯಾವುದೇ ಒಂದು ಪಾಸಿಟಿವ್ ಕೇಸ್ ಇದ್ದಂಥ ಸಂದರ್ಭದಲ್ಲಿ 14 ಡೇಸ್ ಇರುತ್ತೆ. ಬಟ್ ಇಲ್ಲಿ ಅವರು ಜಾಸ್ತಿ ದಿವಸ ಇರಲಿಲ್ಲ, ಬಂದು ವಾಪಸ್ ಹೋದ್ಮೇಲೆ ಪಾಸಿಟಿವ್ ಬಂದಿರೋದ್ರಿಂದ ಬಹುಶಃ ಇಲ್ಲೂ 14 ಡೇಸ್ ನಾವು ಕಂಟೈನ್ಮೆಂಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಷ್ಟು ಮೀಟರ್ ಅಂತರದಲ್ಲಿ? ಸರ್, ಯೂಶ್ವಲಿ ಮನೆ ಪಕ್ಕದಲ್ಲಿ ಖಾಲಿ ಸೈಟ್ ಇದೆ, ಬಹುಶಃ ನಾವು 40 ಮೀಟರ್ಸ್ ಇಲ್ಲಿ ನಾವು ವ್ಯವಸ್ಥೆ ಮಾಡ್ತಾ ಇದ್ವಿ ಕಂಟೈನ್ಮೆಂಟ್ ಮಾಡಿದ್ವಿ. ಥ್ಯಾಂಕ್ ಯು. ಇದು ಕಾರ್ಪೊರೇಷನ್ ಆರೋಗ್ಯ ಅಧಿಕಾರಿ ಆಗಿರ್ತಕ್ಕಂಥ ನಾಗರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಹೆಚ್ಚು ಹೊತ್ತು ಈ ಒಂದು ಸ್ಥಳದಲ್ಲಿ ಕಾಲವನ್ನು ಕಳೆದಿಲ್ಲ, ಆ ಕಾರಣಕ್ಕಾಗಿಯೂ ಕೂಡ ಯಾರೆಲ್ಲ ಅವರ ಸಂಪರ್ಕಕ್ಕೆ ಬಂದಿದ್ದಾರೆ ಅವರು ಕ್ವಾರಂಟೈನ್ ಮಾಡುವಂತಹ ಕೆಲಸಕ್ಕೆ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಅದರ ಜೊತೆಗೆ 14 ದಿನಗಳ ಕಾಲ ಮನೆಯ ಸುತ್ತಮುತ್ತ ಸೀಲ್ ಡೌನ್ ಮಾಡುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ.
ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಸುವರ್ಣ ನ್ಯೂಸ್, ಮೈಸೂರು.